ಹಾಯ್ ಫ್ರೆಂಡ್ಸ್, ಇದು ನಿಮ್ಮ ಸತೀಶ್ ಕುಮಾರ್ ರಾಜೇಂದ್ರನ್. ಇವತ್ತು ನಾವು ಮಾಡ್ತಾ ಇರೋದು 2.0 ತಮಿಳ್ ಮೂವಿ ರಿವ್ಯೂ. 2.0 ಮೂವಿ ಬಂದ್ಬಿಟ್ಟು ಶಂಕರ್ ಅವರು ಡೈರೆಕ್ಟ್ ಮಾಡಿರೋ ಮೂವಿ, ಲೈಕಾ ಪ್ರೊಡಕ್ಷನ್ ಅವರು ಪ್ರೊಡ್ಯೂಸ್ ಮಾಡಿರೋ ಮೂವಿ, ರಜನಿಕಾಂತ್, ಅಕ್ಷಯ್ ಕುಮಾರ್ ಮತ್ತು ಆಮಿ ಜಾಕ್ಸನ್ ಇನ್ನಿತರವ್ರು ಆ್ಯಕ್ಟ್ ಮಾಡಿರೋ ಮೂವಿ. ಆ್ಯಂಡ್ ಈ ಮೂವಿನ ಮ್ಯೂಸಿಕ್ ಡೈರೆಕ್ಟರ್ ಬಂದ್ಬಿಟ್ಟು A.R.Rahman, ಸೌಂಡ್ ಡಿಸೈನ್ ಬಂದ್ಬಿಟ್ಟು ರಸುಲ್ ಪುಕುಟಿ ಅವ್ರು ಮಾಡಿದ್ದಾರೆ. ಸೊ ಫ್ರೆಂಡ್ಸ್, ಜನ್ರಲ್ಲಾಗಿ ಒಂದು ಫಿಲಮ್ ಮಾಡೋಕ್ಕೆ ಮುಂಚೆ ಇಲ್ಲ ಒಂದು ಫಿಲಮ್ ಮಾಡುವಾಗ ಬಂದ್ಬಿಟ್ಟು ಯಾವುದೇ ದೊಡ್ಡ ಫಿಲಮ್ ಮಾಡೋವಾಗಲೂ ಶಂಕರ್ ಥರ ಫಿಲಮ್ ಮಾಡ್ತೀವಿ ನಾವು. 2.0 ಫಿಲಮ್ ಬಂದ್ಬಿಟ್ಟು 460 crore ಬಜೆಟ್ಟು, 460 crore ಸ್ಪೆಂಟ್ ಮಾಡಿ ಆ ಬಜೆಟಲ್ಲಿ ಒಂದು 3D ಮೂವಿ ತೆಗಿಯೋಕ್ಕಾಗತ್ತಾ ಅನ್ನೋದನ್ನು ಪ್ರೂವ್ ಮಾಡಿರೋ ಶಂಕರ್ಗೆ ಬಂದ್ಬಿಟ್ಟು ಆಟ್ಸ್ ಆಫ್. ಆ್ಯಂಡ್ ಈ ಮೂವಿಯಲ್ಲೇ ಬಂದ್ಬಿಟ್ಟು ವಿಜುವಲ್ ಎಕ್ಸ್ಟ್ರಾವಿಗೆನ್ಸ್ ಆಗೋದು ಏನಂತ ನಿಮ್ಗೆ ಗೊತ್ತಾಗುತ್ತೆ. ಮೂವಿನ ವಿಜುವಲ್ ಆಗಿ ಎಷ್ಟು ಗ್ಲೋಬಲೈಸ್ ಆಗಿ ತೋರಿಸ್ಬೋದು ಅನ್ನೋದನ್ನು ಶಂಕರೇ ಪ್ರೂವ್ ಮಾಡ್ತಾ ಇದ್ದಾರೆ ಅವಾಗವಾಗ. ಯಾವುದೇ ಒಂದು ಚಿಕ್ಕ ಸೀನ್ ಆಗಿರ್ಬೋದು ಆ್ಯಂಡ್ ಚಿಕ್ಕ ಡೆಸ್ಕ್ಟಾಪ್ ಪ್ರಾಪರ್ಟಿ ಆಗಿರ್ಬೋದು, ಅದನ್ನು 3Dಯಲ್ಲಿ ಎಷ್ಟೆಲ್ಲ ಕನ್ವೇ ಮಾಡ್ಬೋದು, ಅದನ್ನು ವಿಜುವಲಿ ಎಷ್ಟೆಲ್ಲ ಅಪೀಲಿಂಗ್ ಆಗಿ ತೋರಿಸ್ಬೋದು ಅನ್ನೋದನ್ನು ಬಂದ್ಬಿಟ್ಟು ಶಂಕರ್ನಿಂದನೇ ಕಲ್ತ್ಕೋಬೇಕು ಅನಿಸುತ್ತೆ. ಸೊ ಸ್ಟೋರಿ ಅಂತ ನೋಡಿದ್ರೆ ಬಂದ್ಬಿಟ್ಟು ಮೊಬೈಲ್ನಿಂದ ಬರ್ಡ್ಸ್ ಬಂದ್ಬಿಟ್ಟು ಅಫೆಕ್ಟ್ ಆಗುತ್ತೆ. ಆ ಬರ್ಡ್ಸ್ ಅಫೆಕ್ಟ್ ಆಗೋವಾಗ ಆ ಬರ್ಡ್ಸ್ನ ಟೇಕ್ ಕೇರ್ ಮಾಡ್ತಾ ಇರೋ ಒಬ್ಬರು ಬಂದ್ಬಿಟ್ಟು ಅದನ್ನು ತಡೆಯೋಕ್ಕೆ ಏನೇನೆಲ್ಲ ಮಾಡ್ತಾರೆ, ಎಷ್ಟು ತನಕ ಹೋಗ್ತಾರೆ ಅನ್ನೋದೇ ಈ ಸ್ಟೋರಿನ ಆನ್ಲೈನ್ ಆಗಿದೆ. ಇದು ಬಂದ್ಬಿಟ್ಟು ಟ್ರೈಲರಲ್ಲೇ ನಿಮ್ಗೆ ಡೀಟೇಲಾಗಿ ಕಾಣಿಸ್ಬಿಡುತ್ತೆ. ಈ ಸ್ಟೋರಿನ ಬ್ರೇಕ್ಡೌನ್ ಮಾಡ್ತೀವಿ ಅಂತ ಏನೂ ಇಲ್ಲ. ಬಟ್ ಈ ಸ್ಟೋರಿಗಿಂತ ಬಂದ್ಬಿಟ್ಟು ಫಿಲಮಲ್ಲೇ ಹೋಗಿ ನೋಡಬೇಕು, ಥಿಯೇಟ್ರಲ್ಲೇ ಹೋಗಿ ನೋಡಬೇಕು ಅನ್ನೋ ಒಂದು ವಿಷಯ ಬಂದ್ಬಿಟ್ಟು ಆ 3D ಎಕ್ಸ್ಪೀರಿಯೆನ್ಸು. ಜನ್ರಲ್ಲಾಗಿ ರಿವ್ಯೂಸು ಇಲ್ಲ, ಜನ್ರಲ್ಲಾಗಿ ಫೀಡ್ಬ್ಯಾಕ್ ಬರ್ತಾ ಇರೋ ಥರ ಇಂಡಿಯನ್ ಸಿನಿಮಾಸಲ್ಲೇ ಈ ಥರ 3D ಎಕ್ಸ್ಪೀರಿಯೆನ್ಸ್ ಬಂದ್ಬಿಟ್ಟು ಬೇರೆ ಯಾವುದೇ ಮೂವಿಯಲ್ಲಿ ಆಗಿರೋಕ್ಕೆ ಚಾನ್ಸೇ ಇಲ್ಲ. ಸರಿ, ಆ 3D ಎಕ್ಸ್ಪೀರಿಯೆನ್ಸ್ ಅನ್ನೋದು ತುಂಬಾ ಬಂದ್ಬಿಟ್ಟು ಫ್ರೆಶ್ ಆಗಿದೆ. ಒಂದು ಹಾಲಿವುಡ್ ಮೂವೀಸು ಕೊಡದೇ ಇರೋ ಅಂಥ 3D ಬಂದ್ಬಿಟ್ಟು 2.0 ಮೂವಿಯಲ್ಲಿ ಕೊಡ್ತಾ ಇದ್ದಾರೆ. ನಾವು ನೋಡಿದ ನಾರ್ಮಲ್ 3D ಥಿಯೇಟ್ರಲ್ಲೇ ನಮ್ಗೆ ತುಂಬ 3D ಎಕ್ಸ್ಪೀರಿಯೆನ್ಸ್ ಸಿಕ್ಕಿರುವಾಗ ನೀವು ಯಾವುದಾದ್ರು ಪ್ರಿವಿಯರ್ ಎಕ್ಸಲಲ್ಲಿ ಇಲ್ಲ ಯಾವುದ್ರಲ್ಲೂ ಐಮ್ಯಾಕ್ಸ್ ಥಿಯೇಟ್ರಲ್ಲೆಲ್ಲ ಹೋಗಿ ನೋಡಿದ್ರೆ ಅಂದರೆ ನಿಮಗೆ ಈ 3D ಎಕ್ಸ್ಪೀರಿಯೆನ್ಸ್ ತುಂಬಾ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬೋದು. ಮಿಕ್ಕಿದೆಲ್ಲ ಬಂದ್ಬಿಟ್ಟು ಸೆಕೆಂಡ್ರಿ ಲೆವೆಲಲ್ಲೇ ಬರುತ್ತೆ. ಬಿಕಾಸ್ ಸ್ಟೋರಿ ಆಗಿರ್ಬೋದು, ಇಲ್ಲ ಸ್ಕ್ರೀನ್ ಪ್ಲೇ ಸ್ಟ್ರಕ್ಚರ್ ಆಗಿರ್ಬೋದು, ಇಲ್ಲ ಬೇರೆ ರೀತಿ ವಿಷಯ ಆಗಿರ್ಬೋದು, ಅದೆಲ್ಲ ಸೆಕೆಂಡ್ರಿ ರೀತಿಯಾಗೇ ಬರುತ್ತೆ. ಸೆಕೆಂಡ್ಲಿ ಬಂದ್ಬಿಟ್ಟು ಆ್ಯಕ್ಟಿಂಗ್, ಲೀಡ್ ಕಾಸ್ಟ್ ಅಂತ ಹೇಳ್ತಾರಲ್ಲ ಅವ್ರ ಆ್ಯಕ್ಟಿಂಗ್, ಆ ಲೀಡ್ ಕಾಸ್ಟ್ ಎಷ್ಟು ತನಕ ಆ್ಯಕ್ಟ್ ಮಾಡಬೇಕು. ರಜನಿಕಾಂತ್ ಆ್ಯಕ್ಟಿಂಗ್ ಆಗಿರ್ಬೋದು, ಈವನ್ ಅಕ್ಷಯ್ ಕುಮಾರ್ ಆ್ಯಕ್ಟಿಂಗ್ ಆಗಿರ್ಬೋದು, ಒಂದು 40-50 ಏಜಲ್ಲಿ ಇಷ್ಟೊಂದು ಪ್ರಾಸ್ಥೆಟಿಕ್ಸು ಇಲ್ಲ, ಇಷ್ಟೊಂದು ಮೇಕಪ್ ಹಾಕೊಂಡು ಅವರು ಎಮೌಟ್ ಮಾಡೋ ಸೀನ್ಸ್ ಆಗಿರ್ಬೋದು ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆ ದೊಡ್ಡ ಸ್ಕ್ರೀನಲ್ಲಿ. ಫಸ್ಟ್ ಆಫ್ ಬಂದ್ಬಿಟ್ಟು ಫಿಲಮ್ ಸ್ಟಾರ್ಟ್ ಆಗೋದ್ರಿಂದ ಫಸ್ಟ್ ಆಫ್ ಎಲ್ಲೇ ಬಂದ್ಬಿಟ್ಟು ಲ್ಯಾಗ್ ಅನ್ಸಲ್ಲ. ಇವಾಗ ರೀಸೆಂಟಾಗಿ ನೋಡಿದ ಮೂವೀಸಲ್ಲೇ ಬಂದ್ಬಿಟ್ಟು ಈ ಫಿಲಮ್ ಫಸ್ಟ್ ಆಫೇ ತುಂಬ ಫಾಸ್ಟಿಗೆ ಆಗಿಸ್ತು. ಈವನ್ ನಾವು ಮೂವಿ ನೋಡ್ತಾ ಇರೋವಾಗಲೂ ಬಂದ್ಬಿಟ್ಟು ಫಸ್ಟ್ ಆಫ್ ಸ್ಟಾರ್ಟ್ ಆಗಿದ್ರಲ್ಲೇ ಎಂಡ್ ಆಗಿತ್ತು ಅಂತ ನಾನು ಅನ್ನಿಸ್ತು. ಬೇಸಿಕ್ ರೀಸನ್ ಏನು ಅಂದರೆ ಅಷ್ಟೊಂದು ಫಾಸ್ಟ್ ಸ್ಕ್ರೀನ್ ಪ್ಲೇ ಇರುತ್ತೆ ಫಸ್ಟ್ ಆಫಲ್ಲಿ. ಈವನ್ ನೀವು ಟ್ರೈಲರಲ್ಲಿ ನೋಡಿರೋ ಥರ ಚಿಟ್ಟಿ, ಆಮೇಲೆ ರಣಹದ್ದು ಸೀಕ್ವೆನ್ಸ್ ಆಗಿರ್ಬೋದು, ಅದೆಲ್ಲ ಬಂದ್ಬಿಟ್ಟು ತುಂಬ ಗ್ರ್ಯಾಂಡಾಗಿ ಕಾಣ್ತಾ ಇರುತ್ತೆ. ಮೇಜರ್ ಶಂಕರ್ಗೆ ಪಾಸಿಟಿವ್ ಏನಾಗಿತ್ತು ಅಂದರೆ ಈ ಮೂವಿಯಲ್ಲಿ ಸಾಂಗ್ಸ್ ಎಲ್ಲೂ ಯೂಸ್ ಮಾಡಿಲ್ಲ. ಇದೇ ಇರೋ ಜಾಗದಲ್ಲಿ ಬಂದ್ಬಿಟ್ಟು ಸಾಂಗ್ಸ್ ಇನ್ಸರ್ಟ್ ಮಾಡಬೇಕು ಅಂತ ಎಕ್ಸ್ಟ್ರಾ ಸಾಂಗ್ಸ್ ಹಾಕೋಕ್ಕಾದ್ರು, ಇಲ್ಲಾಂದರೆ ಬಂದ್ಬಿಟ್ಟು ಹೀರೋಗೆ ಬಿಲ್ಡಪ್ ಸಾಂಗ್ ಆಗಿರ್ಬೋದು ಅದನ್ನೆಲ್ಲ ಹಾಕಕ್ಕೆ ಟ್ರೈ ಮಾಡಿಲ್ಲ. ಈ ಥರ ದೊಡ್ಡ ಡೈರೆಕ್ಟ್ರಿಂದ ಬಂದ್ಬಿಟ್ಟು ಇದೊಂದು ದೊಡ್ಡ ಸ್ಟೆಪ್ ಅಂತ ಹೇಳ್ಬೋದು. ಅವರು ನಾವು ಟ್ರೈಲರಲ್ಲಿ ಹೇಳಿದ ಥರ ಐಶ್ವರ್ಯ ರಾಯ್ ಕ್ಯಾರೆಕ್ಟರ್ನ ಯೂಸ್ ಮಾಡಿರೋ ಸಿಚುವೇಶನ್ಸು. ಆ್ಯಂಡ್ ಈ ಫಿಲಮ್ನಲ್ಲಿ ಇನ್ನಿತರ ವಿಷಯಗಳು ನೋಟಿಸ್ ಮಾಡಿ ಹೇಳಬೇಕು ಅಂದರೆ ಡೈಲಾಗು, ರಜಿನಿ ಅವರು ಹೇಳೋ ಡೈಲಾಗು, ಫಸ್ಟು ಸೆಕೆಂಡು ಇದೆಲ್ಲ ಬಂದ್ಬಿಟ್ಟು ಯಾವುದು ನಮಗಿಲ್ಲ, ಇದೆಲ್ಲ ಬಂದ್ಬಿಟ್ಟು ಮಕ್ಕಳಾಟ ಅಂತ ಡೈಲಾಗು. ಅಕ್ಷಯ್ ಕುಮಾರ್ ಒಂದು ಸೀಕ್ವೆನ್ಸಲ್ಲಿ ಬಂದ್ಬಿಟ್ಟು ಚಿಟ್ಟಿ ಅವರ ರೋಬೋಟಿಕ್ ಕಾಲ್ನ ಹೇಳಿದ್ಬಿಟ್ಟು ಯುವರ್ ಕಾಲ್ ಗಾಟ್ ಡಿಸ್ಕನೆಕ್ಟೆಡ್ ಅಂತ ಹೇಳೋ ಸೀಕ್ವೆನ್ಸ್ ಆಗಿರ್ಬೋದು. ಬಂದ್ಬಿಟ್ಟು ಡೈಲಾಗು ಒಂದು ಸ್ಟೋರಿಗೆ ಎಕ್ಸಾಕ್ಟ್ಲಿ ಕನೆಕ್ಟ್ ಆಗಿ ಆ ಸ್ಟೋರಿಯಿಂದ ಬಂದ್ಬಿಟ್ಟು ಡೈಲಾಗ್ ಎಷ್ಟು ಕ್ರಿಯೇಟಿವ್ ಆಗಿರ್ಬೋದು ಅಂತ ತೋರಿಸುತ್ತೆ. ಆ್ಯಂಡ್ ಸ್ಟಂಟ್ ಸೀಕ್ವೆನ್ಸು, ಸ್ಟಂಟ್ಸು ಬಂದ್ಬಿಟ್ಟು ತುಂಬಾ ಗ್ರ್ಯಾಂಡೇರಾಗಿ ತೋರಿಸಿದ್ದಾರೆ. ಒಂದು ಸ್ಟಂಟ್ಸ್ ಅಂತೂ ಬ್ರೆತ್ ಟೇಕಿಂಗ್ ಅಂತಲೇ ಹೇಳ್ಬೋದು. ಆ್ಯಂಡ್ ಫೈನಲ್ ಆಗಿ ಒಂದು 10 ನಿಮಿಷ ಸ್ಟೇಡಿಯಂ ಸೀಕ್ವೆನ್ಸು, ಆ ಸೀಕ್ವೆನ್ಸಲ್ಲೂ ಬಂದ್ಬಿಟ್ಟು ಆ 3D ಎಕ್ಸ್ಪೀರಿಯೆನ್ಸು ಆ್ಯಂಡ್ VFX ಎರಡು ಕಂಬೈನ್ ಆದಾಗ ಬಂದ್ಬಿಟ್ಟು ನಿಮಗೊಂದು ಆ ಸ್ಟಂಟ್ ಸೀಕ್ವೆನ್ಸು ತುಂಬಾ ಚೆನ್ನಾಗಿ ಕಾಣುತ್ತೆ. 3D ಎಕ್ಸ್ಪೀರಿಯೆನ್ಸ್ ಬಿಟ್ಟರೆ ಈವನ್ ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಆ VFX ಆಗಿರ್ಬೋದು, ಅಷ್ಟೊಂದು ಗ್ರ್ಯಾಂಡ್ ಸೆಟ್ಸು, ಆಮೇಲೆ ಸೆಟ್ ಪೀಸಸ್ ಇದೆ. ಸೊ ಫಿಲಮ್ನ ಮೈನಸ್ ಅಂತ ನೋಡೋಕ್ಕೋದ್ರೆ ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಡ್ರ್ಯಾಗ್ ಆಗೋ ಸೀನ್ಸು. ಸ್ಟೋರಿನ ಎಕ್ಸ್ಪ್ಲೈನ್ ಮಾಡೋ ಮೆಥಡ್ ಬಂದ್ಬಿಟ್ಟು ಶಂಕರ್ ಅವರು ಜನ್ರಲ್ ಅವರ ಪ್ಯಾಟ್ರನಲ್ಲೇ ಎಕ್ಸ್ಪ್ಲೈನ್ ಮಾಡಿದ್ರೂ ಬಂದ್ಬಿಟ್ಟು ಇಂಪ್ಯಾಕ್ಟು ಫ್ಲ್ಯಾಶ್ ಬ್ಯಾಕ್ ಆಗಿದೆ ಸ್ವಲ್ಪ ಕಮ್ಮಿ ಆಯಿತು ಅಂತ ಹೇಳ್ಬೋದು. ಅದು ಬಿಟ್ಟರೆ
2.2 ರೀಲೋಡೆಡ್ ಅಂತ ಬಂದಿದ್ದ ಸೀಕ್ವೆನ್ಸ್ ಆದ್ಮೇಲೆ ಬಂದ್ಬಿಟ್ಟು ರಜನಿ ಸ್ವ್ಯಾಗ್, ಆ ರಜನಿ ಕರಿಸ್ಮಾ ಅಂತ ಏನು ಹೇಳ್ತಾರಲ್ಲ, ರಜನಿನ ಎನರ್ಜೆಟಿಕ್ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು ಸೆಕೆಂಡ್ ಹಾಫ್ನ ಎಲ್ಲೂ ಬೋರ್ ಹೊಡಿದಂಗೆ ಕ್ಯಾರಿ ಆಗ್ಬಿಡುತ್ತೆ. ಫಿಲಮಲ್ಲಿ ಬಂದ್ಬಿಟ್ಟು ಮೊಬೈಲ್ನಿಂದನೇ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿರ್ತಾರೆ. ಬಟ್ ನಾವು ಇವಾಗ ಮೊಬೈಲ್ಗೆ ಎಷ್ಟು ಅಡಿಕ್ಟ್ ಆಗ್ತಾ ಇದ್ದೀವಿ ಅಂದರೆ, ನಾವು ಮಾಡ್ತಾ ಇರೋ ಯೂಟ್ಯೂಬ್ ವೀಡಿಯೋನು ಬಂದ್ಬಿಟ್ಟು ತುಂಬ ಜನ ಮೊಬೈಲಲ್ಲಿ ನೋಡಿದ್ರೇ ನಮ್ಗೆ ವ್ಯೂಸ್ ಸಿಗುತ್ತೆ. ಸೊ ಅಷ್ಟೇ, ಫಿಲಮ್ನಲ್ಲಿ ಸೆಕೆಂಡ್ ಹಾಫಲ್ಲಿ ಆ ಫ್ಲ್ಯಾಶ್ ಬ್ಯಾಕ್ ಸೀನು ಆದಮೇಲೆ ಬರೋ ಸ್ವಲ್ಪ ಪೋರ್ಷನ್ಸ್ ಅಷ್ಟೇ ಸ್ವಲ್ಪ ಡ್ರ್ಯಾಗ್ ಅನಿಸುತ್ತೆ. ಅದಾದಮೇಲೆ ಬಂದ್ಬಿಟ್ಟು ಈ ಫಿಲಮ್ಗೆ ಅವರು ಇಷ್ಟೊಂದೆಲ್ಲ ದೊಡ್ಡ ಇಶ್ಯೂ ಆಗಿದೆ, ಗ್ಲೋಬಲ್ ಲೆವೆಲ್ ಇಶ್ಯೂ ಆಗಿದೆ ಅನ್ನೋದನ್ನು ಬಂದ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಅವ್ರು ಕೊಡೋಕ್ಕೆ ಟ್ರೈ ಮಾಡೋ ಸೊಲ್ಯೂಷನ್ಸ್ ಬಂದ್ಬಿಟ್ಟು ತುಂಬ ಚಿಕ್ಕ ಲೆವೆಲಲ್ಲಿ ಇರುತ್ತೆ. ಆ ಸೊಲ್ಯೂಷನ್ನು ಬಂದ್ಬಿಟ್ಟು ಒಂದು ಸ್ವಲ್ಪ ಮೈನಸ್ ಅಂತ ಅನಿಸುತ್ತೆ. ಫಿಲಮ್ನ ಚಿಕ್ಕ ಚಿಕ್ಕ ಪ್ಲಾಟ್ ಹೋಲ್ಸು ಇಲ್ಲ ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸ್ನ ಬಂದ್ಬಿಟ್ಟು ಅವಾಯ್ಡ್ ಮಾಡಿ ನೀವು ಈ ಫಿಲಮ್ನ ನೋಡೋಕ್ಕಾದರೆ ಈ ಫಿಲಮ್ ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಆ್ಯಂಡ್ ಈ ಫಿಲಮ್ಗೋಸ್ಕರ ನೀವು ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಬೇಡಿ, ಯಾಕಂದರೆ ಈ ಫಿಲಮ್ ಸ್ಟೋರಿ ಲೆವೆಲಲ್ಲಿ ಒಂದು ನಾರ್ಮಲ್ ಸ್ಟೋರಿ ಆಗಿದೆ. ಇದು ಬಾಹುಬಲಿ ರೆಕಾರ್ಡ್ನ ಬೀಟ್ ಮಾಡುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಆದರೆ ಇದು ಬಾಹುಬಲಿ ವಿಜುವಲ್ ಎಕ್ಸ್ಪೀರಿಯನ್ಸ್ ತೋರಿಸಿದ್ದಕ್ಕಿಂತ ಹೆಚ್ಚಿನ ಮಟ್ಟಿಗೆ ವಿಜುವಲ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ಈ ವಿಜುವಲ್ ಎಕ್ಸ್ಪೀರಿಯನ್ಸ್ನ ಥಿಯೇಟ್ರಿಗೆ ಹೋಗಿ ನೋಡಿ. ಫಿಲಮ್ನ ಬಿಗ್ಗೆಸ್ಟ್ ಪ್ಲಸ್ ಅಂತ ನೋಡಿದ್ರೆ ಬಂದ್ಬಿಟ್ಟು 3D. 3Dಯಲ್ಲಿ ಈ ಮೂವಿನ ನೋಡುವಾಗ ಆ ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು ನಿಮಗೆ ರೀಸೆಂಟಾಗಿ ಬಂದಿರೋ ಹಾಲಿವುಡ್ ಮೂವೀಸ್ ಕೂಡ ಆ ಎಕ್ಸ್ಪೀರಿಯನ್ಸ್ ನಿಮಗೆ ಕೊಡಲ್ಲ. ಮ್ಯೂಸಿಕ್ ಎನಿ ಹೌ ಇದ್ದೇ ಇದೆ, ಬಟ್ 3D ಬಂದ್ಬಿಟ್ಟು ಅನದರ್ ಡೈಮೆನ್ಷನ್ ಆ್ಯಡ್ ಮಾಡೋದ್ರಿಂದ 3Dಯಲ್ಲಿ ನೋಡಿದ್ರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಆ್ಯಂಡ್ ಇದನ್ನೇ ಟಾರೆಂಟ್ಸಲ್ಲಿ ನೋಡಿದ್ರೆ ಕೂಡ ಈ ಫಿಲಮ್ನ ಬಂದ್ಬಿಟ್ಟು ನೀವು ಥಿಯೇಟ್ರಿಗೆ ಹೋಗೋ ಎಕ್ಸ್ಪೀರಿಯನ್ಸು ಟಾರೆಂಟ್ಸಲ್ಲಿ ನಿಮಗೆ ಸಿಗಲ್ಲ. 100 ರೂಪಾಯಿ 200 ರೂಪಾಯಿ ಜಾಸ್ತಿ ಆದ್ರೇನೋ ಪರವಾಗಿಲ್ಲ, 3Dಯಲ್ಲಿ ನೋಡಿ. ನೀವು ಯಾವುದೇ ಕರ್ನಾಟಕ ರಕ್ಷಣಾ ವೇದಿಕೆ ಇಲ್ಲ ಬೇರೆ ಯಾರೇ ಪ್ರಾಬ್ಲಮ್ ಮಾಡಿದ್ರೂ ಈ ಫಿಲಮ್ ಬೆಂಗಳೂರಲ್ಲಿ ಓಡದೆ ಇದ್ರೇನೋ ಬೇರೆ ಜಾಗದಲ್ಲಿ ಪಕ್ಕ ಓಡುತ್ತೆ. ಆ್ಯಂಡ್ ಎಷ್ಟು ತನಕ ಬಂದ್ಬಿಟ್ಟು ಜನಗಳು ಫಿಲಮ್ನ ನೋಡೋಕ್ಕೆ ಇಷ್ಟಪಡ್ತಾರೆ ಅಷ್ಟು ತನಕ ಬಂದ್ಬಿಟ್ಟು ಥಿಯೇಟ್ರಸು ಇಲ್ಲ ಅಂದರೆ ಮಾಲ್ಸ್ ಬಂದ್ಬಿಟ್ಟು ಈ ಫಿಲಮ್ನ ಶೋಕೇಸ್ ಮಾಡ್ತಾನೆ ಇರುತ್ತೆ. ಈ ವೀಕೆಂಡ್ ಬಂದ್ಬಿಟ್ಟು ಎಲ್ಲೋದ್ರೇನೋ ನಿಮಗೆ 2.2 ನ್ಯೂಸೇ ಇರುತ್ತೆ. ಈ ನ್ಯೂಸ್ ಚಾನೆಲ್ಸ್ನವರು 2.2ಗೆ ಸಪೋರ್ಟಿವ್ ಆಗೋ ಇಲ್ಲ ಅಪೋಸಿಟ್ ಆಗೋ ಏನೇನೆಲ್ಲ ನ್ಯೂಸ್ ಮಾಡ್ತಾರೆ ಅನ್ನೋದನ್ನು ಐ ಟ್ರೈ ಟು ಡಿಸ್ಕಸ್. ಕರ್ನಾಟಕದಲ್ಲಿ ನಡೀತಾ ಇರೋ ವಿಷ್ಣು ಸ್ಮಾರಕ ಇಶ್ಯೂಸ್ ಬಗ್ಗೆ ನಾನು ಡಿಸ್ಕಸ್ ಮಾಡಬೇಕು ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಥರ ರಿವ್ಯೂಸ್ ರೆಗ್ಯುಲರಾಗಿ ನೋಡಬೇಕು ಅಂದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ನಾನು ಒಂದು 2-3 ಮೊಬೈಲ್ ಇಟ್ಕೊಂಡಿರ್ತೀನಿ. ಸೊ ಆ ಮೊಬೈಲಲ್ಲಿ ಬಂದ್ಬಿಟ್ಟು ಯಾವ ಮೊಬೈಲ್ ಯೂಸ್ ಇಲ್ವೋ ಇಲ್ಲ ಯಾವ ಮೊಬೈಲ್ ಯೂಸ್ ಆಗಲ್ವೋ ಆ ಮೊಬೈಲ್ನ ಸಿಮ್ ಕಾರ್ಡು ಇಲ್ಲ ಆ ಮೊಬೈಲ್ನ ಸ್ವಿಚ್ ಆಫ್ ಮಾಡೋದ್ರಿಂದ ಆ ರೇಡಿಯೇಷನ್ನ ಸ್ವಲ್ಪ ತಪ್ಪಿಸ್ಬೋದು. ಇದು ಒನ್ ಆಫ್ ದಿ ಸೊಲ್ಯೂಷನ್ ಅಂತ ನಾನು ಅಂದ್ಕೊಂತೀನಿ. ಮೇ ಬಿ ನಿಮಗೆ ಯಾವ್ದಾದ್ರು ಸೊಲ್ಯೂಷನ್ ಅಂತ ಅನಿಸಿದ್ರೆ ಫಿಲಮ್ ನೋಡ್ಬಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ.